ಹೈಕಮಾಂಡ್ ಎಂಎಲ್ಎ ಇದ್ದಾರಲ್ರಿ, ಯತೀಂದ್ರ ಡಾಕ್ಟರ್ ಯತೀಂದ್ರ ಈಸ್ ಎ ಸಿಟ್ಟಿಂಗ್ ಎಂಎಲ್ಎ, ಶ್ರೀನಿವಾಸ್ ಗೌಡ ಗೋ ಈಸ್ ಎ ಸಿಟ್ಟಿಂಗ್ ಎಂಎಲ್ಎ. ಈ ಇಟ್ಸೆಲ್ಫ್ ವಾಲಂಟರಿಲಿ ಅಗ್ರೀಡ್ ಅಂಡ್ ರಿಕ್ವೆಸ್ಟೆಡ್ ಮೀ ಟು ಕಮ್ ಅಂಡ್ ಕಂಟೆಸ್ಟ್ ಫ್ರಮ್ ಕೋಲಾರ ಅಸೆಂಬ್ಲಿ ಸೀಟ್. ನಾಯಕರ ಒತ್ತಡನೇ ಕಾರಣ ಸ್ಪರ್ಧೆ ಮಾಡಲಿಕ್ಕೆ ಜನ 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 ಇವತ್ತೆಲ್ಲ ನೀವು ಜನ ನೋಡಿದ್ರಲ್ಲ ಅವರೆಲ್ಲರೂ ಬೇಡ ಅಂದ್ರ ಸಮುದಾಯನ ಇಬ್ಬಾಗ ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಅವರು ಬಂದು ಪೂರ್ವ ಸಮುದಾಯನ ಇಬ್ಬಾಗ ಮಾಡ್ತಾ ಇದಾರೆ. ಆಲ್ರೆಡಿ ಇಲ್ಲಿ ಎರಡ್ ಸರಿ ಪೂರ್ವ ಸಮುದಾಯದಿಂದ ಗೆಲ್ಲಕ್ಕ ಅಂತೇನ್ರಿ. ಪೂರ್ವ ಸಮುದಾಯದವರು ಬೇಕು, ಬರೀ ಅಷ್ಟೇನಾ? 2,30,000 ಓಟ್ನಲ್ಲಿ ಎಲ್ಲ ಅಷ್ಟು ಪೂರ್ವರ ಅವ್ರಿಗೆ ಹೇಳೋರಿಗೆ ಬುದ್ಧಿ ಇಲ್ಲ, ಜಾತಿ ಮಾಡೋದು ಗೊತ್ತೋ ಹೊರತು ಅವ್ರಿಗೆ. ಸಿದ್ದರಾಮಯ್ಯ ಅವರು ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಹೋಗ್ತಾರೆ, ಕೋಲಾರಕ್ಕೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ವ್ಯಾಮೋಹದಿಂದ ಪುತ್ರ ವ್ಯಾಮೋಹ ಇದೆ ನಿಮ್ಗೆ, ಅದಕ್ಕೆ ವರ್ಣಾಗ ಹೋಗ್ತಾ ಇಲ್ಲ, ಮಗನ ಗಲ್ ಬಿಟ್ಬಿಟ್ಟು ಇಲ್ಲಿ ಕೋಲಾರಕ್ಕೆ ಬರ್ತಾರೆಲ್ಲ. ಈ ಸಿಲ್ಲಿ ಕ್ವಶನ್ ಗಳಿಗೆಲ್ಲ ಉತ್ತರ ಕೊಡಲ್ಲ, ದಿಸ್ ಆರ್ ಆಲ್ ಸಿಲ್ಲಿ ಕ್ವಶನ್. ಸಿ ದಿ ಪೀಪಲ್ ಆಫ್ ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಡಿಮ್ಯಾಂಡೆಡ್ ಮೀ ಟು ಕಂಟೆಸ್ಟ್, ದ ರಿಕ್ವೆಸ್ಟೆಡ್ ಮೀ ಟು ಕಂಟೆಸ್ಟ್. ಸಿನ್ಸ್ ಐ ಕುಡ್ ನಾಟ್ ಡಿಸಪಾಯಿಂಟ್ ದೇರ್, ಐ ಆಮ್ ಕಂಟೆಸ್ಟಿಂಗ್. ಐ ಹ್ಯಾವ್ ಟೇಕನ್ ಎ ಡಿಸಿಷನ್ ಟು ಕಂಟೆಸ್ಟ್ ಫ್ರಮ್ ಕೋಲಾರ್. ಗೊತ್ತಾಯ್ತಾ? ಅದು ಬಿಟ್ಟು ಸುಮ್ಮನೆ ಏನೇನೋ ಕೇಳಿದ್ರೆ ಕೆಲಸಕ್ಕೆ ಬರ್ತದೆ. ಪ್ಲೀಸ್ ಡೋಂಟ್ ಆಸ್ಕ್ ಇರ್ರೆಲೆವೆಂಟ್ ಕ್ವಶನ್. ಐ ಡೋ ನಾಟ್ ವಾಂಟ್ ಟು ಆನ್ಸರ್ ಇರ್ರೆಲೆವೆಂಟ್ ಕ್ವಶನ್. ಸರ್, ಕೋಲಾರದಲ್ಲಿ ಇತ್ತಲ್ಲ ಗುಂಪುಗಾರಿಕೆ ಎಲ್ಲ ಸರಿ ಹೋಯ್ತಾ ಸರ್? ಭಿನ್ನ ಮತ್ತೆ ಗುಂಪುಗಾರಿಕೆ ವೆರಿ ವೆರಿ ನೀವೇ ಎಲ್ಲ ಕ್ರಿಯೇಟ್ ಮಾಡ್ತೀರಲ್ರಿ ಇವತ್ತೇ ಸರ್, ನಿಮ್ ಜೊತೆ ಕುತ್ಕೊಂಡಿದ್ದೆ ಇಬ್ರು. ಯಾರು ಹೇಳಿದವ್ರು ನಿಮ್ಗೆ? ಮತ್ತೆ ಸೃಷ್ಟಿ ಮಾಡಿದ್ದೆ ನೀವು, ನೀವು ಸೃಷ್ಟಿ ಮಾಡಿರೋರೇ ನೀವೇ ಸೃಷ್ಟಿ ಮಾಡಿರೋದು. ವಿವೇಕ್ ನೋಡಪ್ಪ, ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವ ಅಭಿಪ್ರಾಯಗಳು ಭಿನ್ನ ಇರ್ಬೋದು, ಅಭಿಪ್ರಾಯ ಭೇದ ಇರ್ತದೆ. ಅಭಿಪ್ರಾಯ ಭೇದ ಇದ್ದ ತಕ್ಷಣ ಕುಟುಂಬದಲ್ಲಿ ಇದೆ ಅಂತಲ್ಲ. ಈಗ ಒಂದ್ ಮನೆಯಲ್ಲೇ ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯಗಳಿರಲ್ವಾ? ತಂದೆ ಮಕ್ಕಳು ಭಿನ್ನಾಭಿಪ್ರಾಯಗಳಿರಲ್ವಾ? ಸಿ, ಡೆಮಾಕ್ರಸಿನಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ. ಹಾಗಂದ್ರೆ ಗುಂಪುಗಾರಿಕೆ ಇದೆ ಅಂತ ಹೇಳಕ್ಕಾಗಲ್ಲ. ಗೊತ್ತಾಯ್ತಾ? ಅದು ಗ್ರೂಪಿಸಂ ಅಲ್ಲ, ಡೆಮಾಕ್ರೆಟಿಕ್ ಕ್ಯಾರೆಕ್ಟರ್ ಅದು.